ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನೆಲ್ಗೆ ನಿಮಗೆ ಸ್ವಾಗತ. ಏನಿದು ಅಂತ ನೋಡ್ತಾ ಇದ್ದೀರಾ? ಇದು ಸೂಪ್ಪರಾಗಿ ಆಗಿರೋ ಜೀರಾ ರೈಸ್. ಬಾಸ್ಮತಿ ಅಕ್ಕಿನ ಉಪಯೋಗಿಸ್ಕೊಂಡು ಇವತ್ತು ನಾನು ಜೀರಾ ರೈಸ್ ಮಾಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಅಕ್ಕಿ ಕೂಡ ನೋಡಿ ಹೇಗೆ ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಫುಲ್ ಇಡೀ ಇಡೀ ಉದುರುದಕ್ಕೆ ಕರೆಕ್ಟಾಗಿ ಬೆಂದಿದೆ ಕೂಡ, ಬ್ರೇಕ್ ಕೂಡ ಆಗಿಲ್ಲ. ಸೊ ಬನ್ನಿ, ಈ ಸಿಂಪಲಾದ ಜೀರಾ ರೈಸನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ. ನೋಡ್ಬೋದು ಅಕ್ಕಿ ಕಾಳುಗಳು ಸ್ವಲ್ಪ ಉದ್ದ ಉದ್ದ ಆಗಿರುತ್ತೆ. ಆ್ಯಂಡ್ ಇದನ್ನು ಬೇಯಿಸಿದಾಗ ಸ್ವಲ್ಪ ಪರಿಮಳ ಸಹ ಬರುತ್ತೆ. ಜೀರಾ ರೈಸಿಗೆ ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿ, ಅದಕ್ಕೋಸ್ಕರ ಯೂಶ್ವಲಿ ಜೀರಾ ರೈಸ್ ಮಾಡಬೇಕಾದ್ರೆ ಬಾಸುಮತಿ ರೈಸನ್ನೇ ಉಪಯೋಗಿಸ್ತಾರೆ. ಬಟ್ ನಿಮ್ಮನೇಲಿ ಬಾಸುಮತಿ ರೈಸ್ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಮಾಮೂಲಿ ಊಟದ ಅಕ್ಕೀಲಿ ಸಹ ನೀವು ಜೀರಾ ರೈಸನ್ನು ಮಾಡಬಹುದು. ಇದೀಗ ಸುಮಾರು 250 ಗ್ರಾಮ್ ಆಗೋಷ್ಟಿದೆ ಅಕ್ಕಿ ಕಾಳುಗಳು. ಈಗ ನಾನು ಇದನ್ನು ನೀಟಾಗಿ ತೊಳ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಈಗ ಚೆನ್ನಾಗಿ 3 ಸಲ ಅಕ್ಕಿನ ನಾನು ನೀಟಾಗಿ ತೊಳ್ಕೊಂಡ್ಬಂದಿದ್ದೀನಿ. ಇದಕ್ಕೀಗ ನಾನು 1 ಲೋಟ ನೀರು ಹಾಕ್ತಾ ಇದ್ದೀನಿ. ಇದನ್ನು 10 ನಿಮಿಷ ಹೀಗೆ ನೆನೆಸಿ ಇಡ್ತೀನಿ. ಫ್ರೆಂಡ್ಸ್, ಈಗ ಅಕ್ಕಿನ ನೆನೆಸಿಟ್ಟು 15 ನಿಮಿಷ ಆಗಿದೆ. ಈಗ ನೀರನ್ನೆಲ್ಲ ನಾನು ಸೋಸ್ಕೊಂಡು ಬರ್ತೀನಿ. ಎಸ್ ಫ್ರೆಂಡ್ಸ್, ಈಗ ನೀರನ್ನೆಲ್ಲ ನಾನು ಸೋಸ್ಕೊಂಡು ಬಂದೆ. ನಾನೊಂದು ಸಣ್ಣ ಕುಕ್ಕರ್ ತಗೊಂಡಿದ್ದೀನಿ, ಯಾಕಂದರೆ ಬರೀ 1 ಲೋಟ ನಾವು ಮಾಡ್ತಾ ಇರೋದು. ಸೊ ಈಗ ನಾನು ನೆನೆಸಿಟ್ಟಿದ್ದ ಎಲ್ಲ ಅಕ್ಕಿನ ಆ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಅಕ್ಕಿನ ನಾನು ಕುಕ್ಕರ್ ಪಾತ್ರಕ್ಕೆ ಹಾಕಿದೆ. ಯಾವ ಲೋಟದಲ್ಲಿ ನಾನು 1 ಲೋಟ ಅಕ್ಕಿ ತಗೊಂಡಿದ್ನಲ್ಲ ಅದೇ ಲೋಟದಲ್ಲಿ 1 ಲೋಟ ನೀರು ತಗೊಂಡಿದ್ದೀನಿ. ಅಷ್ಟೇ ಸಾಕು, 1 ಲೋಟ ಅಕ್ಕಿಗೆ 1 ಲೋಟ ನೀರು. ಜಾಸ್ತಿ ನೀರು ಹಾಕಿಬಿಟ್ರೆ ತುಂಬ ಮೆಡ್ಡೆ ಥರ ಆಗುತ್ತೆ, ಅಂದರೆ ಒಂದಕ್ಕೆ ಬಂದು ಅಂಟ್ಕೊಂಡ್ಬಿಡುತ್ತೆ. ಸೊ ಅಕಸ್ಮಾತ್ ನೀರು ಕಮ್ಮಿ ಆದರೂ ಕೂಡ ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬಹುದು ನಾವು ಔಟ್ಸೈಡು. ಫ್ರೆಂಡ್ಸ್, ಈಗ ನಾನು ಅನ್ನ ಪ್ರಿಪೇರ್ ಮಾಡಬೇಕಾದ್ರೇ 1 ಚಮಚ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಉಪ್ಪು ಹಾಕಿದೆ, ನೆಕ್ಸ್ಟ್ ನಾನಿದಕ್ಕೆ 1 ಚಮಚ ಆಗೋಷ್ಟು ಎಣ್ಣೆ ಆಯಿಲ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಸಾಲ್ಟ್, 1 ಸ್ಪೂನ್ ಆಯಿಲ್. ಈಗ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದೆ ಒಂದ್ಸಲ. ಈಗ ನಾವು ಕುಕ್ಕರನ್ನು ಮುಚ್ಚಿ 2 ವಿಸಿಲ್ಸ್ ಬರ್ಸೋಣ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ನಮ್ಮ ಅನ್ನ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಉದುರುದ್ರು ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ, ಹಾಗೆ ಉದುರುದ್ರವಾಗಿ ಇಡೀ ಕಾಳು ಕಾಣಿಸ್ತಾ ಇದೆ. ಸೊ ನಮ್ಮ ಬಾಸುಮತಿ ಅಕ್ಕಿಯ ಅನ್ನ ರೆಡಿಯಾಗಿದೆ. ಫ್ರೆಂಡ್ಸ್, ಈಗ ನಾನು ನಿಮಗೆ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದು. ಬಾಸುಮತಿ ಅನ್ನನ ನೀವು ಹೊರಗಡೆ ಪ್ಯಾನಲ್ ಇಟ್ಟು ಕೂಡ ಮಾಡ್ಬೋದು. ಅದು ಹೇಗೆ ಅಂದರೆ, ಒಂದು ಪಾತ್ರೆ ತಗೊಳ್ಳಿ, 1 ಲೋಟ ಅಕ್ಕಿ ಹಾಕಿ, 1 ಲೋಟ ನೀರು ಹಾಕಿ, 1 ಚಮಚ ಉಪ್ಪು, 1 ಚಮಚ ಎಣ್ಣೆ ಹಾಕಿ 20 ನಿಮಿಷ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಿ. ಮಿಡಲಲ್ಲಿ ಬೇಕಾದರೆ ನೀವು ಬಂದು ಬಂದು ನೋಡ್ಬೋದು ಅದು ಬೆಂದಿದೆಯಾ ಅಂತ. ನಿಮಗೆ ಯಾವಾಗ ಅದು ಬೆಂದಿದೆ ಅಂತ ಅನಿಸುತ್ತೋ ಅವಾಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಬಿಟ್ಟು ನೀರೇನಾದರೂ ಇನ್ನೂ ಜಾಸ್ತಿ ಇದ್ದರೆ ಅದನ್ನು ನೀವು ಬಸಿದ್ಕೊಳ್ಬೋದು, ಸೋಸ್ಕೋಬೋದು. ಆ ಥರ ಕೂಡ ನೀವು ಅನ್ನ ಮಾಡ್ಬೋದು. ನೀವು ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಾ ಇರೋದು, ನಿಮಗೆ ಅನ್ನ ಮಾಡೋಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಅಂದಾಜು ಗೊತ್ತಾಗಲ್ಲ ಅಂದರೆ ನೀವು ಆ ಥರ ಓಪನ್ ಪ್ಯಾನಲ್ಲಿ ಮಾಡೋದೇ ಒಳ್ಳೆಯದು. ಒಂದ್ಸಲ ನೀವು ಮಾಡಿದ ಕೂಡಲೇ ನಿಮಗೊಂದು ಅಂದಾಜು ಬರುತ್ತೆ ಎಷ್ಟು ಲೋಟಕ್ಕೆ ಎಷ್ಟು ಲೋಟ ನೀರು ಹಾಕಿದರೆ ಅನ್ನ ಕರೆಕ್ಟ್ ಆಗುತ್ತೆ ಅಂತ. ಆವಾಗ ಬೇಕಾದರೆ ನೀವು ಕುಕ್ಕರಲ್ಲಿ ಮಾಡ್ಬೋದು. ಈಗ ನನಗೆ ಈ ಅಕ್ಕಿದು ಅಂದಾಜು ಆಲ್ರೆಡಿ ಗೊತ್ತಿತ್ತು, 1 ಲೋಟ ಅಕ್ಕಿಗೆ 1 ಲೋಟ ನೀರು ಅಂತ. ಸೊ ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡಿದೆ. ಎಗೇನ್ ಆಗಲೇ ಹೇಳಿದಾಗೆ ಇದು ಅನ್ನದ ಕ್ವಾಲಿಟಿ ಮೇಲೂ ಕೂಡ ನೀರು ವೇರಿಯೇಷನ್ ಆಗುತ್ತೆ. ಇಲ್ಲಿ ನಾನು ದಾವತ್ ಅಂತ ಒಂದು ಕಂಪ್ನಿದು ತೊಗೊಂಡಿದ್ದೆ. ಸೊ ಇದರಿಂದ ಮೊದಲೇ ಒಂದ್ಸಲ ಮಾಡಿದ್ದೆ ನಾನು, ಆಗೋಕೆ ಹೋಗಿ ನಂಗೆ ಆಲ್ರೆಡಿ ಗೊತ್ತಿತ್ತು ಇದು 1 ಲೋಟ ಅಕ್ಕಿಗೆ 1 ಲೋಟ ನೀರು ತಗೊಳುತ್ತೆ ಅಂತ. ಸೊ ನೀವು ಯಾವ ಕಂಪ್ನಿದು ಬೇಕಾದರೂ ಬಾಸ್ಮತಿ ರೈಸ್ ಉಪಯೋಗಿಸ್ಕೊಂಡು ಜೀರಾ ರೈಸನ್ನು ಮಾಡ್ಬೋದು. ಫ್ರೆಂಡ್ಸ್, ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಚಮಚ ತುಪ್ಪ ಹಾಕಿದ್ದೀನಿ, 2 ಸ್ಪೂನ್ಸ್ ಗೀ. ಈಗ ಇದಕ್ಕೆ ನಾನು 1 ಸ್ಪೂನ್ ಜೀರಿಗೆ, 1 ಚಮಚ ಜೀರಿಗೆ ಹಾಕಿದ್ದೀನಿ, ಕ್ಯುಮಿನ್ ಸೀಡ್ಸ್. ಇದು ಅಂದಾಜ್ ಹೇಗೆ ಅಂದರೆ, 1 ಲೋಟ ಅಕ್ಕಿಗೆ 1 ಚಮಚ ಜೀರಿಗೆ ಅಂತ. ಫ್ರೈ ಆಗಲಿ, ಪರಿಮಳ ಬರಬೇಕು, ಜೀರಾ ಎಲ್ಲ ಕರ್ಟ್ ಹೋಗಬಾರ್ದು, ಸ್ವಲ್ಪ
ಕಲರ್ ಚೇಂಜ್ ಆಗಿ ಪರಿಮಳ ಬಂದರೆ ಸಾಕು. ಜೀರಾ ರೈಸ್ ಮಾಡಬೇಕಾದ್ರೆ ಫಸ್ಟ್ ಯಾವಾಗಲೂ ಕೂಡ ಅನ್ನವನ್ನು ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ನೀವು ತುಪ್ಪದಲ್ಲಿ ಜೀರಾನ ಫ್ರೈ ಮಾಡಿ. ಈಗ ನಾನು ಗ್ಯಾಸಿನ ಫ್ಲೇಮನ್ನು ಲೋವಲ್ಲೇ ಇಟ್ಕೊಂಡಿದ್ದೀನಿ. ಈ ರೆಸಿಪಿನ ನಾವು ಲೋ ಫ್ಲೇಮಲ್ಲೇ ಮಾಡೋದು, ಏನು ಅರ್ಜೆಂಟ್ ಇಲ್ಲ. ಯಾಕಂದರೆ ಇದು ತುಂಬ ಸಿಂಪಲ್ ರೆಸಿಪಿ. ಸೊ ನಾವು ಗಡಿಬಿಡಿ ಮಾಡಿ ಜೀರಿಗೆನೆಲ್ಲ ಕರಡಿಸಿ ರೆಸಿಪಿನ ಹಾಳು ಮಾಡೋದು ಬೇಡ, ಆರಾಮಾಗಿ ಮಾಡೋಣ. ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ 1 ಮಿನಿಟ್ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿದರೆ ಸಾಕು. ಜೀರಿಗೆ ಎಲ್ಲ ಕೂಡ ಸ್ವಲ್ಪ ಗರಂ ಆಗುತ್ತೆ, ಒಳ್ಳೆ ಪರಿಮಳ ಸಹ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು 2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ ಪ್ರಕಾರ. ಬಟ್ ಜೀರಾ ರೈಸಿಗೆ ಸ್ವಲ್ಪ ತುಪ್ಪ ಕಮ್ಮಿ ಹಾಕ್ತಾರೆ, ಗೀ ರೈಸ್ ಆದರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತಾರೆ. ಮತ್ತು ಬಾಸ್ಮತಿ ರೈಸ್ ಈಗ ನಾನು ಅನ್ನ ಮಾಡಿದ್ದೀನಲ್ಲ, ಅದರದ್ದೇ ಒಳ್ಳೆ ಪರಿಮಳ ಬರ್ತಾ ಇದೆ, ಘಮ 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 ಅಂತ. ಅದಕ್ಕೇ ಇವು ಜೀರಾ ರೈಸಿಗೆ ಬಾಸ್ಮತಿ ಅಕ್ಕಿನೇ ತಗೋತಾರೆ. ಯಾಕಂದರೆ ಇದಕ್ಕೆ ಏನು ಮಸಾಲ ಐಟಮ್ ಎಲ್ಲ ಏನೂ ಇಲ್ಲ, ತುಂಬ ಸಿಂಪಲ್ ರೆಸಿಪಿ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಯಾಕಂದರೆ ಇದಕ್ಕೆ ಉಪಯೋಗಿಸೋದು ಬರೀ ತುಪ್ಪ, ಜೀರಿಗೆ, ಅನ್ನ ಅಷ್ಟೇ. ಆ್ಯಂಡ್ ಮಾಡೋಕ್ಕೂ ಕೂಡ ತುಂಬ ಈಸಿ. ಎಸ್ ಫ್ರೆಂಡ್ಸ್, ಈಗ ಟೋಟಲಾಗಿ 1 ನಿಮಿಷ ನಾನು ಚೆನ್ನಾಗಿ ತುಪ್ಪದಲ್ಲಿ ಜೀರಿಗೆನ ಫ್ರೈ ಮಾಡಿದ್ದೀನಿ. ಘಮ ಘಮ ಅಂತ ಪರಿಮಳ ಜೀರಿಗೆದು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಇದಕ್ಕೆ ಆಲ್ರೆಡಿ ಪ್ರಿಪೇರ್ ಮಾಡಿದ ಬಾಸುಮತಿ ಅಕ್ಕಿನ ಹಾಕ್ತಾ ಇದ್ದೀನಿ. ಇಲ್ಲಿ ಕುಕ್ಕರಲ್ಲಿ ಪ್ರಿಪೇರ್ ಮಾಡಿದ್ನಲ್ಲ ಅದನ್ನೆಲ್ಲ ಹಾಕ್ತೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನಾನು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆಲ್ರೆಡಿ ನಾನು ಆಫ್ ಮಾಡಿದ್ದೀನಿ, ಯಾಕಂದರೆ ಆನ್ ಇಟ್ಕೊಂಡು ಮಿಕ್ಸ್ ಮಾಡಿದರೆ ಮತ್ತೆ ಜೀರಿಗೆ ಎಲ್ಲ ಕರೆಟ್ ಹೋಗ್ಬಿಡುತ್ತೆ. ನಾನು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಸೊ ದಟ್ ಈ ಅನ್ನ ಎಲ್ಲ ಬ್ರೇಕ್ ಆಗದೇ ಇರಲಿ ಅಂತ. ಜಾಸ್ತಿ ಪ್ರೆಷರ್ ಹಾಕಿ ಮಿಕ್ಸ್ ಮಾಡಿದರೆ ಇಷ್ಟು ಚೆನ್ನಾಗಾಗಿರೋ ಅನ್ನ ಉದ್ದುದ್ದ ಇದೆ ನೋಡಿ, ಅದೆಲ್ಲ ಬ್ರೇಕ್ ಆಗಿಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ ಹೆಂಗೆ ಶೈನ್ ಹೊಡಿತಾ ಇದೆ, ತುಪ್ಪ ಹಾಕಿದ್ದೀವಲ್ಲ ಒಳ್ಳೆ ಶೈನು. ಆ್ಯಂಡ್ ಈಗ ಮಿಕ್ಸ್ ಮಾಡಬೇಕಾದ್ರೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನೀಟಾಗಿ ನಿಧಾನಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಗಾರ್ನಿಷಿಂಗಿಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಅದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಎಸ್ ಫ್ರೆಂಡ್ಸ್, ಈಗ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಈಗ ನಮ್ಮ ಜೀರಾ ರೈಸ್ ತಿನ್ನೋಕ್ಕೆ ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ನು ದಾಲ್ ಅಂದರೆ ಬೇಳೆದು ಐಟಮ್, ಸಿಂಪಲ್ ದಾಲ್ ಆದರೂ ಪರವಾಗಿಲ್ಲ, ಅಥವಾ ಯಾವುದಾದ್ರು ಸೊಪ್ಪು ಹಾಕಿಬಿಟ್ಟು ದಾಲ್ ಮಾಡಿದರೂ ಕೂಡ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಈಗ ನಾನು ಮಾಡಿದ ಜೀರಾ ರೈಸನ್ನು ಈ ದಾಲ್ ಜೊತೆ ತಿಂತೀನಿ. ಸೊ ಫ್ರೆಂಡ್ಸ್, ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿನ ನಿಮ್ಮ ಮನೇಲಿ ಮಾಡಿ, ಮಾಡೋಕ್ಕೂ ತುಂಬ ಈಸಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ. ಹಾಗೆ ನಿಮಗೆ ಈ ದಾಲಿದು ರೆಸಿಪಿ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ಖಂಡಿತ ಇನ್ನೊಂದ್ಸಲಿ ಮಾಡಿ ನಿಮಗೆ ನಾನು ತೋರಿಸ್ತೀನಿ. ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.